ವ್ಯಾಸಾಯ ಭವನಾಶಾಯ ಶೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮಹನೋಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಭಗವಂತ ಸರ್ವೋತ್ತಮನಾದವ. ಅವನನ್ನು ತಿಳಿಸಿಕೊಡುವ ಗುರುಗಳು ದೊಡ್ಡವರು. ನಮ್ಮ ಹತ್ರ ಕೇಳ್ತಾರೆ, ಯಾರು ದೊಡ್ಡವರು ಅಂತ. ಭಗವಂತ ಮತ್ತು ಗುರುಗಳು ಇಬ್ಬರನ್ನು ಮುಂದಿಟ್ಟುಕೊಂಡು ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಯಾರು ದೊಡ್ಡವರು ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ನೀವೇನು ಹೇಳ್ತೀರಿ? ಭಗವಂತ ದೊಡ್ಡವ ಹೀಗೂ ಹೇಳ್ಬೋದು, ಗುರುಗಳು ದೊಡ್ಡವರು ಹೀಗೂ ಹೇಳ್ಬೋದು, ಹೇಗೆ ಸರಿ? ಒಬ್ಬ ಸಾಧಕನ ದೃಷ್ಟಿಯಲ್ಲಿ ಕೇಳಿದರೆ ದೇವರಿಗಿಂತ ಗುರುವನ್ನೇ ದೊಡ್ಡವ ಅಂತ ಹೇಳ್ತಾನೆ. ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ, ಆ ಮಗುವಿನ ಹತ್ರ ಕೇಳಿ. ತಾಯಿ ಮತ್ತೆ ತಂದೆ, ತಂದೆ ದೊಡ್ಡವನ ತಾಯಿ ದೊಡ್ಡವಳ ಅಂತ ಒಂದು ಮಗುವಿನ ಹತ್ರ ಕೇಳಿ. ಯಾರು ಗಂಡಸರು ಬೇಸರ ಮಾಡಬೇಡಿ, ಮಗು ಹತ್ರ ಕೇಳಿದ್ರೆ ಅದು ಹೇಳುವ ಉತ್ತರ ಏನಿರ್ತದೆ? ಒಂದು ಮೀಟಿಂಗಲ್ಲಿ ಅಪ್ಪ ಕೂತಿರ್ತಾನೆ, ಎಲ್ಲ ವಿ ಐ ಪಿಗಳೆಲ್ಲ ಕೂತಿದ್ರು. ಆ ಮಗು ಬರುತ್ತೆ, ಅಪ್ಪನ ಹತ್ರ ಬರುತ್ತೆ, ಅಪ್ಪ ಅಂತ ಕರ್ಕೊಂಡು ಬರುತ್ತೆ. ಅವನಿಗೆ ಸಿಟ್ಟು ಬರುತ್ತೆ ಅಪ್ಪನಿಗೆ, ಅದಕ್ಕೆ ಪ್ರಸಂಗ, ನೀನು ಯಾರು ಇಲ್ಲಿ ಯಾಕೆ ಬಂದಿ? ಅವಂದೇ ಮಗು. ಅದು ಅವನು ಬೈರಿಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದರೆ ಮಗುವಿನ ನವದ್ವಾರದಲ್ಲಿಯೂ ಇಳಿತಾ ಇದೆ. ಬಾಯಲ್ಲಿ ಇಳಿತದೆ, ಮೂಗಲ್ಲಿ ಇಳಿತದೆ, ಹೊಲಸು ಅಂದರೆ ಹೊಲಸು, ಮೈ ಮೇಲೆ ಒಂದು ಬಟ್ಟೆನೂ ಇಲ್ಲ. ಎಲ್ಲ ವಿ ವಿ ಐ ಪಿಗಳೆಲ್ಲ ಕೂತಿದ್ದಾರೆ. ಇವನು ಅಪ್ಪ ಅಂತ ಕರ್ಕೊಂಡು ಬಂದರೆ ಅವನು ತಲೆಬಿಸಿ ಆಗೋದಿಲ್ವಾ? ಜೋರು ಮಾಡ್ತಾನೆ, ಅದಕ್ಕೆ ಪ್ರಸಂಗಿ, ಹೋಗ್ತೀಯಾ ಇಲ್ವಾ ಅಂತ. ಆ ಮಗು ಅಪ್ಪನ ಗರ್ಜನೆಗೆ ಭಯಪಟ್ಟು ಓಡಿ ಹೋಗುತ್ತೆ, ಅಮ್ಮನ ಹತ್ರ ಬರುತ್ತೆ. ಅಮ್ಮ ಓಡಿಸುವುದಿಲ್ಲ, ಅಮ್ಮ ಬೈಯುವುದಿಲ್ಲ, ಅಮ್ಮ ನೋಡ್ತಾಳೆ ಆ ಮಗುವನ್ನು, ನೇರ ಬಚ್ಚಲ ಕೋಣೆಗೆ ಕರ್ಕೊಂಡು ಹೋಗ್ತಾಳೆ, ಬಿಸಿನೀರು ಎರೆಯುತ್ತಾಳೆ, ಸ್ವಚ್ಛ ಮಾಡ್ತಾಳೆ, ಕೊಳೆಯನ್ನೆಲ್ಲ ತೊಳೆಯುತ್ತಾಳೆ, ಕೊನೆಗೆ ಮೈಯೆಲ್ಲ ಒರೆಸ್ತಾಳೆ, ಒಳ್ಳೆಯ ಬಟ್ಟೆ ಹಾಕ್ತಾಳೆ, ತಲೆ ಬಾಚ್ತಾಳೆ, ಮುಖಕ್ಕೆ ಬಣ್ಣ ಬಳಿಯುತ್ತಾಳೆ, ಒಂದು ತಿಲಕ ಇಡ್ತಾಳೆ, ಮಗು ಚಂದ ಆಗುತ್ತೆ, ಒಂದು ಸೆಂಟು ಪರ್ಸೆಂಟು ಎಲ್ಲ ಹಚ್ಚಿಬಿಡ್ತಾಳೆ ಅದಕ್ಕೆ. ಆ ಘಮ 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 ಆ ಕುರ್ಚಿಯಲ್ಲಿ ಕೂತ ಅಪ್ಪನ ಮೂಗಿಗೆ ಬಡಿಯುತ್ತೆ. ಈ ಮಗು ದೂರದಲ್ಲಿ ನಿಂತಿರ್ತದೆ, ಅವನಿಗೆ ಮೂಗು ತಡ್ಕೊಳ್ಳಿಕ್ಕಾಗೋದಿಲ್ಲ, ಎಂಥ ಪರಿಮಳ ಅಂತ. ಕಣ್ಣಿನ ನೋಡಲಿಕ್ಕೆ ಭಾರೀ ಇಷ್ಟ ಆಗುತ್ತೆ, ಕೈಗೆ ಮುಟ್ಟಬೇಕು ಅಂತ ಆಸೆ ಆಗುತ್ತೆ. ಮಗುವನ್ನು ಕರೆಸ್ತಾನೆ, ಮಗು ಬಾ ಅಂತ ತೊಡೆ ಮೇಲೆ ಕೂಡಿಸ್ತಾನೆ. ವಿ ಐ ಪಿ ಮೀಟಿಂಗ್ ಮುಗಿಯಿತು. ಆ ಮಗುವನ ಹತ್ರ ಕೇಳ್ತಾನೆ, ಅಪ್ಪ ಯಾರು ದೊಡ್ಡವರು ನಿನಗೆ, ಅಪ್ಪನ ಅಮ್ಮನ ಅಂತ. ಮಗು ಹೇಳುತ್ತೆ, ಅಪ್ಪ ನೀನು ಯಾರಾದರೂ ಬಂದರೆ ನನ್ನನ್ನು ಬಿಡ್ತಿ, ಯಾವಾಗಲೂ ಬಿಡದಿದ್ದವಳು ಅಂದರೆ ಅಮ್ಮ. ನೀನು ತೊಡೆಯಲ್ಲಿಟ್ಟು ಕೂಡಿಸಬೇಕಾದ್ರೆ ಎಲ್ಲರ ಮಧ್ಯದಲ್ಲಿ ನೀನು ಕೈ ಬಿಟ್ಟಾಗ ನಿನ್ನ ತೊಡೆಯಲ್ಲಿ ಕೂಡಿಸುವ ಹಾಗೆ, ವಿ ಐ ಪಿಗಳ ಮಧ್ಯದಲ್ಲಿ ನೀನು ಕರೆದು ಕೂಡಿಸುವ ಹಾಗೆ ಮಾಡಿದವಳು ಅಮ್ಮ. ಹಾಗಾಗಿ ಅಪ್ಪನಿಗಿಂತ ಗ್ರೇಟರ್ ಅಮ್ಮ ಅಂತ ಮಗು ಅದು ಹೇಳುತ್ತೆ. ನಮ್ಮ ಸ್ಥಿತಿಯು ಹಾಗೇ ಆಗಿಬಿಟ್ಟಿದೆ. ದೇವರ ಹತ್ರ ನಾವು ಹೋದರೆ ನೋ ಎಂಟ್ರಿ ಅಂತ ಹೇಳಿಬಿಡ್ತಾನೆ, ಬಾಗಿಲು ಇಲ್ಲ, ಕೋಟೆನೂ ಇಲ್ಲ, ಎಲ್ಲ ಬಂದಾಗಿ ಬಿಡುತ್ತೆ, ಸೇರಿಸೋದೇ ಇಲ್ಲ ದೇವರು. ಯಾಕೆ ಅಂತಂದರೆ ಅವನಿಗೆ ನಾಚಿಕೆ ಆಗಿತ್ತ ನಮ್ಮನ್ನು ನೋಡಿದರೆ. ಯಾಕೆ ಅಂತಂದರೆ ಎಲ್ಲ ಕಡೆ ಗಲೀಜು, ಅಲ್ಲ ಹೊರಗಿನಿಂದ ಭಾರಿ ಕ್ಲೀನ್,
ಅದ್ರ ಒಳಗಿನಿಂದ ಎಷ್ಟು ಕೊಳಕು ಎಷ್ಟು ಕೊಳಕು ನಾವು, ಒಳಗಿಂದೊಂದು ಹೊರಗಿಂದೊಂದು, ನಮ್ಮ ವ್ಯವಹಾರನೇ ಹೀಗಿರ್ತದೆ. ಅಜ್ಞಾನ ಇದೆ, ದೇವರ ಮೇಲೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ದೇವರ ಮೇಲೆ ಗೌರವ ಇಲ್ಲ, ಶಾಸ್ತ್ರದ ಜ್ಞಾನ ಇಲ್ಲ, ದೇವರು ಅಂದರೆ ಏನು ಅಂತಲೇ ಪರಿಚಯ ಇಲ್ಲ. ಹಾಗಾಗಿ ದೇವರು ಹೇಳ್ತಾನೆ, ನೀನು ಹತ್ರ ಬರಬೇಡ ಅಂತ ಹೇಳ್ತಾನೆ. ನೀನು ಕೊಳಕು ವಾಸನೆ ಅಂತ, ನೀವು ಎಷ್ಟೇ ಬಣ್ಣ ಬಳ್ಕೊಂಡು ಹೋಗಿ ದೇವರಿಗೆ ಇಷ್ಟ ಆಗುವುದಿಲ್ಲ ಅಂತ. ದೇವ್ರ ಕೈ ಬಿಟ್ಟರೆ ಯಾರು ಕೈ ಹಿಡಿಯಬೇಕು? ಒಬ್ಬರೇ ಕಡಿಯಿತು. ಅಪ್ಪ ಕೈ ಬಿಟ್ಟರೆ ಅಮ್ಮನೇ, ಗುರುಗಳು ಕರೀತಾರೆ ಮಗು ಇಲ್ಲಿ ಬಾ ಅಂತ. ಗುರುಗಳು ಏನು ಮಾಡ್ತಾರೆ? ಬಚ್ಚಲ ಕೋಣೆಗೆ ಹೋಗಿ ಸ್ನಾನ ಮಾಡಿಸಿದ ಹಾಗೆ ಶಾಸ್ತ್ರದ ಜ್ಞಾನದಿಂದ ಜ್ಞಾನದ ಗಂಗೆಯನ್ನು ಶಿಷ್ಯನಿಗೆ ಎರೆದು ಅಂಟಿದ ಕೊಳೆಯನ್ನೆಲ್ಲ ದೂರ ಮಾಡ್ತಾರೆ. ಮನಸ್ಸನ್ನು ಜಲಜಲ ಸ್ವಚ್ಛ ಮಾಡ್ತಾರೆ. ರಾಗ ದ್ವೇಷ ಕಾಮ ಕ್ರೋಧ ಲೋಭ ಮೋಹ ಮಾತ್ಸರ್ಯ ಎಲ್ಲ ದೂರ ಮಾಡ್ತಾರೆ. ಸ್ವಚ್ಛವಾದ ಮನಸ್ಸಿನಲ್ಲಿ ಭಗವಂತನ ಭಕ್ತಿಯ ಸದ್ಗುಣಗಳನ್ನು ತುಂಬುತ್ತಾರೆ. ಪರಿಮಳವಾದ ಭಗವಂತನ ಗುಣಗಳ ಅನುಸಂಧಾನ ಯಾವಾಗ ಆಗುತ್ತೆ, ತತ್ವಜ್ಞಾನದ ಸೌಂದರ್ಯ ನಮ್ಮಲ್ಲಿ ತುಂಬುತ್ತದೆ, ಭಕ್ತಿಯ ವೈಭವ ಇದೆ, ನಮ್ಮನ್ನು ಯಾವ ಭಗವಂತ ಹೊರಗಿಟ್ಟಿದ್ದ ಅದೇ ಭಗವಂತ ಕರೆದು ಇಲ್ಲಿ ಬಾ ಅಂತ ಸೇರಿಸಿಕೊಂಡು ತನ್ನ ಮನೆಯಲ್ಲಿ ಕೊಡ್ತಾನೆ. ಹಾಗಾಗಿ ಭಗವಂತ ತನ್ನ ಮನೆಯಲ್ಲಿ ನಮಗೆ ಜಾಗ ಕೊಡಬೇಕಾಗಿದ್ದರೆ ನಮಗೆ ಬೇಕಾದವರು ಗುರುಗಳು ಮುಖ್ಯ. ಗುರುಗಳು ಇಲ್ಲದಿದ್ದರೆ ಗುರುವಿನ ಗುಲಾಮನಾಗುವ ತನಕ ದರೇದಣ್ಣ ಮುಕ್ತಿ ಅಂತ ದಾಸರು ಹೇಳಿದ್ದು ಇದೇ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ನಮ್ಮನ್ನು ಸ್ವಚ್ಛಗೊಳಿಸ್ತಕ್ಕಂತಹ ದೊಡ್ಡ ಜವಾಬ್ದಾರಿ ಆಚಾರ್ಯ ಮಧ್ವರದ್ದು. ಪರಂಪರೆಯಲ್ಲಿ ಬಂದಿರತಕ್ಕ ಗುರುಗಳು ಎಲ್ಲಿಯೋ ನಾಸ್ತಿಕರಾಗಿ ಏನೋ ಆಗಬೇಕಾದವರು, ದೇವರು ಕಾಣುವುದಿಲ್ಲ, ದೇವರ ಬಗ್ಗೆ ಹೇಳಿದ್ರಲ್ಲಿ ವಿಶ್ವಾಸ ಇಲ್ಲ, ಯಾವುದರಲ್ಲಿಯೂ ನಂಬಿಕೆ ಇಲ್ಲ, ಕಾಣದಿದ್ದ ವಸ್ತು ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದ ನಮ್ಮಂತಹ ಲಕ್ಷ ಲಕ್ಷ ಕೋಟಿ ಕೋಟಿ ಜನರನ್ನು ಅಲ್ಲಿಂದ ಎಳೆದು ಇಲ್ಲಿಗೆ ತಂದು ಆಚಾರ್ಯರ ಶಾಸ್ತ್ರದ ಮೂಲಕ ಭಗವಂತನ ಕಡೆಗೆ ಕರ್ಕೊಂಡು ಬಂದ ದೊಡ್ಡ ಗುರುಗಳ ಜಯಂತಿ ಇವತ್ತು ನಾವು ಬಾಗಲಕೋಟೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ದೇವರನ್ನ ನಾವು ಒಪ್ಪುವುದು ಹೇಗೆ? ಅದು ರಾಯರ ಪವಾಡ, ಬೇರೆ ಬೇರೆ ರೀತಿಯಾದ ಪವಾಡಗಳು ನಮಗೆ ಮನವರಿಕೆ ಆಗಬೇಕು, ಹಾಗೆ ಮಾಡ್ತಾರೆ. ಒಂದು ಊರಿಗೆ ನನ್ನ ಕರೆದಿದ್ರು ಉಪನ್ಯಾಸಕ್ಕೆ. ನನಗೆ ಆಶ್ರಮ ಆಗಿ ಸ್ವಲ್ಪ ಸಮಯ ಆಗಿತ್ತಷ್ಟೇ, ಭಗವದ್ಗೀತೆ ಪ್ರವಚನಕ್ಕೆ ಅಂತ ಕರೆಸಿದ್ರು. ನನಗೆ ಇವತ್ತೂ ಮರೀಲಿಕ್ಕಾಗದಿದ್ದ ಘಟನೆ ಅದು. ಓ, ಪುಣ್ಯಾತ್ಮನಲ್ಲಿ ಗಂಟು ಬಿದ್ದರು. ಯಾಕೆಂದರೆ ಉಪನ್ಯಾಸ ಮಾಡಬೇಕಾದರೆ ತಲೆಯಲ್ಲಿ ಏನಾದರೂ ಮಾಡಬೇಕು, ಪುಸ್ತಕ ನೋಡಬೇಕು. ಪುಸ್ತಕ ಬಿಡಿಸಿಟ್ಟಿದ್ದೇನೆ, ಪುಣ್ಯಾತ್ಮ ನನ್ನ ಕಡೆಯಿಂದ ದೂರ ಹೋಗುವುದಿಲ್ಲ. ಸ್ವಾಮಿ, ನೀವು ಹೇಗಿದ್ದೀರಿ? ಹೇಗೆ ನಾನು ಹಾಗೆ ಇರೋದು, ಹೇಗಿದ್ದರೂ ಕೂಡ. ಸ್ವಾಮಿ, ನೀವು ಬೋರ್ ಆಗುತ್ತೆ, ನೀವು ಒಬ್ಬರೇ, ಅವ್ರು ಬಂದದ್ದೇ ನನಗೆ, ಯಾಕೆಂದರೆ ನನಗೆ ಉಪನ್ಯಾಸಕ್ಕೆ ನೋಡಲಿಕ್ಕಾಗ್ತಾ ಇಲ್ಲ. ಗಂಟೆ ಆಗ್ತಾ ಇದೆ, 3 ಆಯಿತು, 4 ಆಯಿತು, 6 ಗಂಟೆಗೆ ಉಪನ್ಯಾಸ ಆಗಬೇಕು, ತಲೆಯೊಳಗೆ ವಿಷಯ ಇಲ್ಲ. ಭಗವದ್ಗೀತೆ ಉಪನ್ಯಾಸ ಅಂತ ಕೊಟ್ಟಿದ್ದಾರೆ, ವಿಷಯ 4ನೇ ಅಧ್ಯಾಯ ಅಂತ ಕೊಟ್ಟಿದ್ದಾರೆ, ಏನು ಉಪನ್ಯಾಸ ಮಾಡಬೇಕು ತಲೆಯಲ್ಲೇ ಹೋಗ್ತಾ ಇಲ್ಲ, ಪ್ರಿಪರೇಷನ್ ಮಾಡಲಿಕ್ಕೆ ಆಗಲಿಲ್ಲ. 6 ಗಂಟೆಗೆ 4 ನಿಮಿಷ ಇದೆ, ಜಡ ಜಡ ಜಡ, ಮೈಯೆಲ್ಲ ಬೆವತು, ಅರ್ಜುನನೇ ಆಗಿಬಿಟ್ಟೆ ನಾನು, ಏನು ಮಾಡಬೇಕು ಅಂತ. ಆಯಿತು, ವ್ಯವಸ್ಥಾಪಕರು ಬಂದರು, ಬನ್ನಿ ಉಪನ್ಯಾಸಕ್ಕೆ ಅಂತ. ಏನು ಗ್ರಾಚಾರ ನಂತು, ಏನು ಹೇಳಬೇಕು ಉಪನ್ಯಾಸ? ಹೋದರು ರಾಘವೇಂದ್ರ ಮಠ, ಅದು ಮಠದ ರಾಯರ ಮುಂದೆ ನಿಲ್ಲಿಸಿದರು, ಆರತಿ ಹಚ್ಚಿಕೊಂಡ್ರು. ನನಗೆ ಕಣ್ಣಲ್ಲಿ ನೀರು ಬರ್ತಿತ್ತು, ಏನು ಉಪನ್ಯಾಸ ಮಾಡಲಿ, ಒಂದು ಶಬ್ದನೂ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ರಾಯರಿಗೆ ಆರತಿ ಮಾಡಿದೆ. ಆರತಿ ಮಾಡುವಾಗ ನನಗೆ ಯಾವುದೂ ತಲೆಯಲ್ಲಿಲ್ಲ. ರಾಯರ ಹತ್ರ ಹೇಳಿದೆ, ರಾಯರೇ ನನ್ನ ಕತೆ ನಿಮ್ಗೆ ಗೊತ್ತುಂಟು. ಎಂಥದ್ದು ಕತೆ, ಏನು ವಿಷಯ ಇಲ್ಲ ಅಂತ. ಉಪನ್ಯಾಸಕ್ಕೆ ಕರೆದಿದ್ದಾರೆ, ರಾಯರೇ ಏನು ಮಾಡಬೇಕು ಗೊತ್ತಿಲ್ಲ, ನೋಡಿ ನಿಮಗೆ ಆರತಿ ಮಾಡಿದ್ದೇನೆ, ಏನು ಮಾಡಬೇಕೋ ನಿಮ್ಗೆ ಬಿಟ್ಟಿದ್ದೇನೆ ಅಂತ. ಹೋಗಿ ಕೂಡಿಸಿದರು. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಉಪನ್ಯಾಸ 1.5 ತಾಸು ಉಪನ್ಯಾಸ ಮಾಡಿದೆ, ಅಲ್ಲಿಯ ಜನರು ಹೇಳಿದರು ಇಂಥ ಉಪನ್ಯಾಸ ನಾನು ಇಷ್ಟರವರೆಗೆ ಕೇಳಲಿಲ್ಲ ಅಂತ. ನಾನು ಹೇಳಿದೆ, ರಾಯರೇ ನೀವು ಇದ್ದೀರಿ ಅಂತ. ಯಾಕೆ ಅಂತಂದರೆ, ನೀವು ಇಲ್ಲದಿದ್ದರೆ ನನ್ನ ಕತೆ ಕೃಷ್ಣಾರ್ಪಣ ಅವತ್ತೆ. ನೀವು ನಿಂತು ನನ್ನಲ್ಲಿ ಮಾತಾಡಿಸಿದ್ದೀರಿ, ಯಾಕೆಂದರೆ ಇಂಥ ಉಪನ್ಯಾಸ ಕೇಳಿ ನನ್ನ ಉಪನ್ಯಾಸ ಕೇಳಿದ್ದಾರೆ.
ಇಂಥ ಉಪನ್ಯಾಸ ಕೇಳಲಿಲ್ಲ ಅಂದರೆ ಆ ಕ್ರೆಡಿಟ್ ನಿಮಗೆ ಸೇರಿದ್ದು ಅಂತ. ಹಾಗಾಗಿ ಎಲ್ಲಿ ಉಪನ್ಯಾಸ ಮಾಡಿದರೂ ರಾಯರನ್ನು ನನಗೆ ಜೀವನದಲ್ಲಿ ಮರೆಯಲಿಕ್ಕಾಗುವುದಿಲ್ಲ ಅಂತ. ಎಲ್ಲೋ ಉಡುಪಿಯವ ನಾನು, ರಾಯರು ಎಲ್ಲಿಯೋ ಮೇಲಿರುವವರು, ಅವರು ನನ್ನಂಥವರನ್ನು ಗುರುತಿಸಿ ಹೀಗೆ ಎಲ್ಲ ರೀತಿಯಲ್ಲಿ ಕೈ ಹಿಡಿದು ಉದ್ಧಾರ ಮಾಡುವ ಗುರುಗಳು ಅಂದರೆ ಜೀವನದಲ್ಲಿ ಎಲ್ಲರೂ ರಾಯರಿಂದ ಒಂದಲ್ಲ ಒಂದು ರೀತಿಯಿಂದ ಉಪಕೃತರಾದವರು. ಅವರವರ ಸಮಸ್ಯೆಗಳಲ್ಲಿ ರಾಯರು ಸ್ಪಂದಿಸಿ ಕೈ ಹಿಡಿದು ಉದ್ಧಾರ ಮಾಡ್ತಾರೆ. ಅಂತಹ ರಾಯರು ಎಲ್ಲಿಂದಲೋ ನಮ್ಮನ್ನು ತಿರುಗಿಸಿ ಈಚೆ ಕರ್ಕೊಂಡು ಬಂದು ಟೀಕಾರಾಯರ ಶಾಸ್ತ್ರ ಪ್ರಪಂಚ, ವ್ಯಾಸರಾಜರ ಟಿಪ್ಪಣಿ ಪ್ರಪಂಚ, ಆಚಾರ್ಯರ ಭಾಷ್ಯ ಪ್ರಪಂಚ, ವ್ಯಾಸರ ಸೂತ್ರ ಪ್ರಪಂಚ, ಉಪನಿಷತ್ ವಾಂಗ್ಮಯದಲ್ಲಿ ನಮ್ಮನ್ನು ಎಳ್ಕೊಂಡು ಹೋಗಿ ನಿತ್ಯ ನಾವು ಚಿಂತನೆ ಮಾಡುವ ಹಾಗೆ ಮಾಡಿದ, ಆಚಾರ್ಯರ ಶಾಸ್ತ್ರಕ್ಕೆ ಪ್ರವೇಶ ಮಾಡಿಸಿದ ಮಧ್ವ ಮತವರ್ಧನ ರಾಘವೇಂದ್ರ ಸ್ವಾಮಿಗಳವರು ಅಂತ ನಾವು ಈ ಜಯಂತಿಯ ಈ ಪರ್ವಕಾಲದಲ್ಲಿ ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆನೆ. ಕೃಷ್ಣನತ್ರ ಬಂದರಂತೆ, ರಾಜ ರೆಲ್ಲ ಬಂದು ಹೇಳಿದರಂತೆ, ಕೃಷ್ಣ ತುಂಬ ಸಮಸ್ಯೆ ಆಗಿದೆ ನಮಗೆ ಅಂತ, ನಮ್ಮ ಮಕ್ಕಳನ್ನೆಲ್ಲ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ, ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಅಂತ, ಅಂದರೆ ನರಕಾಸುರ. 16,100 ಮಂದಿ ಹೆಣ್ಮಕ್ಕಳನ್ನೂ ಅರೆಸ್ಟ್ ಮಾಡಿದ್ದ. ಎಲ್ಲ ರಾಜರುಗಳು ದೂರಿಟ್ಟರು ಕೃಷ್ಣನ ಮುಂಭಾಗದಲ್ಲಿ. ಇಂದ್ರ ಬಂದ, ದೇವತೆಗಳು ಬಂದರು, ಕೃಷ್ಣ ನರಕನಿಂದ ನಮ್ಮ ಜೀವನ ನರಕಾಗಿ ಬಿಟ್ಟಿದೆ ಅಂತ ಹೇಳಿದರು. ಕೃಷ್ಣ ಸತ್ಯಭಾಮೆಗಂತೂ ಗುಮ್ಮಾಗಿದ್ಲು, ಯಾಕೆಂದರೆ ನಾರದರದು ಕೆಲಸ, ಈ ಬ್ರಹ್ಮಚಾರಿಗಳು ಮಾಡುವ ಕಿತಾಪತಿಯೇ ಇಂಥದ್ದು. ದೇವರು ಸಭೆಯಲ್ಲಿ ಕೂತಾಗ ಒಂದು ಪುಷ್ಪ ತಂದರು, ಸುಮ್ಮನೆ ಇರಬಾರ್ದ, ನಿನಗೆ ಯಾರು ಇಷ್ಟ ಅವರ ತಲೆಗೆ ಮುಡಿ ಅಂತ ಹೇಳಬೇಕಾ? ಕೃಷ್ಣನಿಗೆ ಅನಿವಾರ್ಯ, ಪಕ್ಕದಲ್ಲಿ ಕೂತಿರ್ತಕ್ಕ ರುಕ್ಮಿಣಿಯ ತುರುಬಿಗೆ ಪುಷ್ಪ ಮುಡಿಯುವಂಥದ್ದು ಅನಿವಾರ್ಯ. ಯಾಕೆ ನಾರದರು ಹೇಳಿದರೆ ಇಲ್ಲಿದ್ರೆ ಕೈಯಲ್ಲೇ ಹಿಡ್ಕೊಂಡು ಸತ್ಯಭಾಮೆಗೆ ಕೊಡಬಹುದಿತ್ತು. ಪಕ್ಕದಲ್ಲಿ ಸಭೆಯಲ್ಲಿ ರುಕ್ಮಿಣಿ ಕೂತಾಗ ನಿನಗೆ ಯಾರು ಇಷ್ಟ ಅವರ ಮುಡಿಯಲ್ಲಿ ಮುಡಿಸು ಅಂತ ಹೇಳುವಾಗ ರುಕ್ಮಿಣಿಯ ಮುಡಿಯಲ್ಲಿ ಮುಡಿಸಿಲ್ಲ ಅಂತಂದರೆ ಇವಳು ಇಷ್ಟ ಅಲ್ಲ ಅಂತ ಆಗುತ್ತೆ ಅಲ್ಲ. ಹಾಗಾಗಿ ಕೃಷ್ಣನಿಗೆ ಅನಿವಾರ್ಯ ಆಯಿತು, ಅಮ್ಮ ರುಕ್ಮಿಣಿ ಎಂತ ಪುಷ್ಪ ಇಟ್ಟರು, ನಾರದರಿಗೆ ಸುಮ್ಮನೆ ಇರಬಾರ್ದ? ಮೀಡಿಯಾ ಅವರು ಹೋದರು ಸತ್ಯಭಾಮೆಯಾಗಿ ಹೇಳಿದರು, ಅಮ್ಮ ರುಕ್ಮಿಣಿಯ ತಲೆಯ ಮೇಲೆ ಪುಷ್ಪ ಇದೆ, ಯಾರು ಮುಡಿಸಿದ್ದು ಗೊತ್ತಾ? ನಿನ್ನ ಯಜಮಾನರು, ಪ್ರೀತಿ ಯಜಮಾನರು. ಯಾರು ಇಷ್ಟ ಅವರ ತಲೆಗೆ ಮುಡಿ ಅಂದರೆ ನಿನ್ನ ತಲೆಗೆ ಮುಡಿಯದೆ ರುಕ್ಮಿಣಿಯ ತಲೆಗೆ ಮುಡಿಯಿದ ಅಂತ ಅಮ್ಮನವರ ಮುಖ ಉಬ್ಬಿತು. ಕೃಷ್ಣನೇ ನೀವು ಹೋಗಿ ಮುಟ್ಟಿಸಿದ್ರು, ನಾರದರು ಸುಮ್ಮನೆ ಇರಬಾರ್ದ? ಸತ್ಯಭಾಮೆ ಗುಮ್ಮಾಗಿ ಬಿಟ್ಟಿದ್ದಾರೆ ಅಂತ. ದೇವರು ಬರ್ತಾನೆ ಮಾತಾಡುವುದಿಲ್ಲ, ನಿಮಗೆ ಸ್ಫೂರ್ತಿ ಆಗುವುದು ಬೇಡ ಇದು ಕತೆ. ಸತ್ಯಭಾಮೆ ಕೃಷ್ಣ ಹೇಳಿದ, ಅಮ್ಮ ನೀನೇನು ಚಿಂತೆ ಮಾಡಬೇಡ, ರುಕ್ಮಿಣಿಗೆ ಒಂದು ಪುಷ್ಪ ಕೊಟ್ಟದ್ದಷ್ಟೇ, ನಿನಗೆ ಪುಷ್ಪದ ವೃಕ್ಷವನ್ನೇ ತಂದಿಡ್ತೇನೆ. ಖುಷಿಯಾಯಿತು, 32 ಕಾಣಿಸ್ತು ಸತ್ಯಭಾಮೆ. ಇತ್ತು ಕೇಳ್ತಲೇ ಇದ್ಲು, ರೀ ಯಾವಾಗ ವೃಕ್ಷ ತಂದು ಕೊಡ್ತೀರಿ? ಕೃಷ್ಣ ಅದನ್ನೂ ನೆನಪಲ್ಲಿಟ್ಟುಕೊಂಡ, ಸತ್ಯಭಾಮೆಯನ್ನು ಕರೆದುಕೊಂಡು ಗರುಡಧ್ವಜನಾಗಿ ನರಕಾಸುರನ ಪಟ್ಟಣಕ್ಕೆ ಹೋಗಿ ಸೋತ ಹಾಗೆ ಅಭಿನಯ ಮಾಡಿ, ಸತ್ಯಭಾಮೆ ಹತ್ರ ಯುದ್ಧ ಮಾಡಿಸಿದ ಹಾಗೆ ಮಾಡಿ ನರಕಾಸುರನನ್ನು ಸಂಹಾರ ಮಾಡಿದ. ಸತ್ಯಭಾಮೆಗೆ ಖುಷಿಯಾಯಿತು ನೋಡಿ, ಮುಯ್ಯಿಗೆ ಮುಯ್ಯಿ ತೀರಿತು, ಖುಷಿಯಾಯಿತು. ಸತ್ಯಭಾಮೆಯನ್ನು ಕರ್ಕೊಂಡು ಸ್ವರ್ಗಲೋಕಕ್ಕೆ ಹೋಗ್ತಾನೆ, ದಿತಿಗೆ ಕುಂಡಲವನ್ನು ಕೊಡ್ತಾನೆ ನರಕಾಸುರ ಅಪಹಾರ ಮಾಡಿದ್ದನ್ನು. ಅಲ್ಲಿದ್ದ ಪಾರಿಜಾತ ವೃಕ್ಷವನ್ನು ಹೊತ್ತುಕೊಂಡು ಗರುಡನ ಮೇಲೆ ಇಟ್ಟ. ಸತ್ಯಭಾಮೆಗೆ ಖುಷಿಯೋ ಖುಷಿ, ಪುಷ್ಪದ ವೃಕ್ಷ ಬಂತು ಅಂತ ಖುಷಿ ಅಲ್ಲ, ಪುಷ್ಪ ಬಂತು ಅಂತಲೂ ಸಂತೋಷ ಅಲ್ಲ. ರುಕ್ಮಿಣಿಯ ಮುಂದೆ ನನ್ನ ತಾಕತ್ತು ಪ್ರದರ್ಶನ ಮಾಡಬಹುದು ಅಷ್ಟೇ ಬೇಕಾದ್ದು. ನರೇಶು ಜನನೇ ನರವತ್ ಪ್ರವೃತ್ತಿ. ಪಾರಿಜಾತ ವೃಕ್ಷ ಬಂತು. ಕೃಷ್ಣ ಕೇಳಿದ ಸತ್ಯಭಾಮೆ ಹತ್ರ, ಎಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಅಂತ. ಸತ್ಯಭಾಮೆ ಹೇಳಿದ್ಲು, ಇಲ್ಲಿ ಅಂತ ರುಕ್ಮಿಣಿಗೆ ಕಾಣುವ ಹಾಗೆ ಕಂಪೌಂಡ್ ವಾಲ್ನ ಪಕ್ಕದಲ್ಲಿ ನೆಡಬೇಕು ಅಂತ.
ಕೃಷ್ಣ ಹೇಳಿದ, ಸಾವಿರ ಬಾರಿ ಆಲೋಚನೆ ಮಾಡಮ್ಮ, ಯಾಕೆ ಮರ ಇಟ್ಟ ಮೇಲೆ ಮತ್ತೆ ಕಡಿಯಲಿಕ್ಕಾಗೋಲ್ಲ, ವೃಕ್ಷ ಕಡಿಯೋದು ಮಹಾಪಾಪ, ಹೇಳು ಅಂತ. ಇಲ್ಲ, ಇಲ್ಲೇ ನಡಬೇಕು ಅಂತ. ರುಕ್ಮಿಣಿ ಮನೆಯಿಂದ ಹೊರಗೆ ಬಂದರೆ ಈ ಮರ ಕಾಣಬೇಕು, ಒದ್ದಾಡಬೇಕು, ಕಷ್ಟಪಡಬೇಕು. ಅವತ್ತು ಒಂದು ಹೂ ಕಟ್ಟೋದಕ್ಕೆ ಈ ಹೂ ನೋಡಿ 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 ಒದ್ದಾಡಬೇಕು ಅಂತ. ಕೃಷ್ಣ ಕೇಳಿದ, ಇಡುದ ಇಲ್ಲೇ ಇಡುದ ಅಂತ. ಇಲ್ಲಿಯೇ ಅಂತ ಹೇಳಿದ್ಲು ಕೃಷ್ಣ. ಅಲ್ಲೇ ಇಟ್ಟ, ಪುಷ್ಪದ ಮರ ನೆಟ್ಟ, ವೃಕ್ಷದಿಂದ ಪುಷ್ಪ ಅರಳಿತು, ಪುಷ್ಪ ಬಿತ್ತಿತು. ರುಕ್ಮಿಣಿ ತುರುಬಿನಲ್ಲಿ ಅವತ್ತು ಕೊಟ್ಟದ್ದು ಒಂದು ಪುಷ್ಪ, ಕೃಷ್ಣ ಒಂದು ಪುಷ್ಪ ಇಟ್ಟದ್ದು ಅಕ್ಷಯವಾಗಿ ಇವತ್ತು ತುರುಬಿಡೀ ಪುಷ್ಪ. ರುಕ್ಮಿಣಿ ಸುಮ್ಮನೆ ಇರಬೇಕಲ್ಲ, ಯಾವಾಗಲೂ ಮುಖ ತೋರಿಸುವವಳು, ಇವತ್ತು ತುರುಬು ತೋರಿಸ್ತಾ ಇದ್ದಾಳೆ. ಸತ್ಯಭಾಮೆ ನೋಡ್ತಾಳೆ ಇದೆಂಥದ್ದು ಅಂತ. ರುಕ್ಮಿಣಿ ಮಾತಾಡೋದಿಲ್ಲ, ತುರುಬು ಮಾತ್ರ ತೋರಿಸ್ತಾ ಇದ್ದಾಳೆ ಏನು ಅಂತ. ಪುಷ್ಪ, ಪಾರಿಜಾತ ಪುಷ್ಪ ಎಲ್ಲಿಂದ? ನಮ್ಮ ಮರದ್ದು. ಅದು ಹೇಗೆ? ಕೃಷ್ಣನ ಹತ್ರ ಕಂಪ್ಲೇಂಟ್ ಹೋಯ್ತು ರೀ, ನಮ್ಮ ಮರದ ಪುಷ್ಪ ರುಕ್ಮಿಣಿ ಹೇಗೆ ತಗೊಂಡ್ಲು ಅಂತ ವಿಚಾರಿಸಿದ ಕೃಷ್ಣ. ಅಮ್ಮ ಎಲ್ಲಿಂದ ಪುಷ್ಪ ಅಂತ. ನನ್ನ ಅಂಗಳದಲ್ಲಿ ಇದ್ದ ಪುಷ್ಪ, ನೀವು ಯಾರು ಕೇಳಲಿಕ್ಕೆ? ಸತ್ಯಭಾಮೆಗೆ ಹೇಳಿದ ಕೃಷ್ಣ. ಅಮ್ಮ ಅದು ಅವಳ ಅಂಗಳದಲ್ಲಿ ಬಿದ್ದಿತ್ತಂತೆ, ಹಾಗಾಗಿ ಅವಳು ಮುಟ್ಟಿಕೊಂಡು. ಏನು ಚಿಂತೆ ಮಾಡಬೇಡ ಬಿಡಮ್ಮ ರೀ, ಇದು ದಿನದ ಸಮಸ್ಯೆ ಇದಾಯ್ತಲ್ಲ, ಒಂದಿನದ ಸಮಸ್ಯೆ ಅಲ್ಲ. ದಿನನಿತ್ಯ ಪುಷ್ಪ ಎಲ್ಲ ಅವಳಿಗೆ, ಮರ ಮಾತ್ರ ನನಗೆ. ನೀರು ಹಾಕೋದು ನಾನು, ಗೊಬ್ಬರ ಹಾಕೋದು ನಾನು, ಪುಷ್ಪ ಎಲ್ಲ ರುಕ್ಮಿಣಿಗೆ. ಇದು ಸರಿ ಹೋಗುವುದಿಲ್ಲ. ಕೃಷ್ಣ ಹೇಳಿದೆ, ಏನು ಮಾಡಬೇಕು? ಈ ಮರ ತೆಗಿರಿ. ನಾನು ಮೊದಲೇ ಕೇಳಿದ್ದು, ಸಾವಿರ ಬಾರಿ ಆಲೋಚನೆ ಮಾಡಿ ಹೇಳು, ಇಲ್ಲಿ ಬೇಡ. ನೀನೇ ಹೇಳಿದ್ದಲ್ವಾ, ಇಲ್ಲಿ ತೆಗೆದರೆ ರುಕ್ಮಿಣಿಗೆ ಮರ ಕಾಣಿಸುವುದಿಲ್ಲ, ಇಲ್ಲಿ ಇಟ್ಟರೆ ನಿನಗೆ ಪುಷ್ಪ ಸಿಗೋಲ್ಲ, ಏನು ಮಾಡೋದು ಅಂತ. ಅದನ್ನು ದೇವಲೋಕದ ವೃಕ್ಷ ಅಂತ ಕರೀತಾರೆ. ಸತ್ಯಭಾಮೆಗೆ ಕೃಷ್ಣ ಸಂತೋಷ ನೀಡಿದ, ರುಕ್ಮಿಣಿಗೂ ಸಂತೋಷ ನೀಡಿದ. ಅದು ದೇವಲೋಕದ ವೃಕ್ಷ, ಅದು ಕಲ್ಪವೃಕ್ಷ, ಬಯಸಿದ್ದನ್ನು ಕೊಡುವ ವೃಕ್ಷ. ನಂದು ಪ್ರಶ್ನೆ ಅದ್ಯಾವುದೂ ಇಲ್ಲ, ನನ್ನ ಪ್ರಶ್ನೆ ಇಷ್ಟೇ, ಕೃಷ್ಣ ಪರಂಧಾಮಕ್ಕೆ ಹೋದ, ಆ ವೃಕ್ಷವನ್ನು ಏನು ಮಾಡಿದ ಅಂತ. ಒಂದೇ ಉತ್ತರ, ಕೃಷ್ಣ ಪರಂಧಾಮಕ್ಕೆ ಹೋಗುವಾಗ ಆ ಕಲ್ಪವೃಕ್ಷವನ್ನು ಮಂತ್ರಾಲಯಕ್ಕೆ ಕಳಿಸಿದ, ಅಲ್ಲಿಂದ ಇವತ್ತು ಬಾಗಲಕೋಟೆಗೆ ಬಂದಿದೆ. ಊರು ಊರಲ್ಲಿ, ಬೀದಿ ಬೀದಿಯಲ್ಲಿ, ಮಠಮಠಗಳಲ್ಲಿರುವ ಜನರ ಕಲ್ಪಿತವಾದ ಬಯಕೆಯನ್ನು ಈಡೇರಿಸುವ ವೃಕ್ಷ ಭಜತಾಂ ಕಲ್ಪ ವೃಕ್ಷಾಯ, ಅದು ರಾಘವೇಂದ್ರ ಸ್ವಾಮಿಗಳವರು ಇವತ್ತು ಬಾಗಲಕೋಟೆಗೆ ಬಂದಿದ್ದಾರೆ. ಬಾಗಲಕೋಟೆ ಅಲ್ಲ, ಬಾಗಲಕೋಟೆಯ ಇಷ್ಟೂ ಮಂದಿಯ ಮನೆಯ ಮನಸ್ಸಿನ ತೆರೆದ ಬಾಗಿಲಿನ ಒಳಗೆ ರಾಯರು ಪ್ರವೇಶ ಮಾಡಿದ್ದಾರೆ, ಗಟ್ಟಿಯಾಗಿ ಕೂತಿದ್ದಾರೆ. ಜಯಂತಿ ದಿವಸ ಎಲ್ಲರಿಗೂ ಜಯಪ್ರದರಾದವರು. ರಾಯರ ಪೂರ್ವಾಶ್ರಮ, ರಾಯರ ಉತ್ತರಾಶ್ರಮ. ಪೂರ್ವಾಶ್ರಮದಲ್ಲಿ ರಾಯರು ಎಷ್ಟು ಉಪವಾಸ ಮಾಡಿದ್ದಾರೆ, ಪಾಠ ಪ್ರವಚನ ಒಂದು ನಿಲ್ಲಿಸಲಿಲ್ಲ. ನಮ್ಮದು ಏನಿದ್ರೂ ಪೆಟ್ಟಾಗೋದು ಪಾಠ ಪ್ರವಚನಕ್ಕೆ. ಇವತ್ತು ಊಟ ಇತ್ತು, ಪಾಠ ಪ್ರವಚನ ಇಲ್ಲ ಅಂತ. ಊಟ ಜಾಸ್ತಿ ಆಯಿತು, ಪಾಠ ಪ್ರವಚನ ಇಲ್ಲ. ಇವತ್ತು ಏಕಾದಶಿ, ಪಾಠ ಪ್ರವಚನ ಇಲ್ಲ. ಇವತ್ತು ದ್ವಾದಶಿ, ಬೆಳಿಗ್ಗೆ ಬೇಗ ಊಟ ಆಯಿತು, ಪಾಠ ಇಲ್ಲ ಅಂತ. ಈ ಶಾಪಾಟಿಗೂ ಪಾಠಕ್ಕೂ ಭಾರಿ ಸಂಬಂಧ. ತಮಿಳ್ನಾಡಿನ ಶಾಪಾಟ ಅಂದರೆ ಊಟ ಅಂತ ಅರ್ಥ, ಅದಕ್ಕೂ ನಮ್ಮ ಪಾಠಕ್ಕೂ ಭಾರಿ ಸಂಬಂಧ. ರಾಯರ ಜೀವನ ಹೇಗೆ ಅಂತಂದರೆ ಉಪವಾಸ. ಯಾಕೆಂದರೆ ಅಷ್ಟು ದಾರಿದ್ರ್ಯ ಲೌಕಿಕ ದೃಷ್ಟಿಯಲ್ಲಿ, ಅನ್ನ ಇರಲಿಲ್ಲ. ಆದರೆ ಹಣೆಯಲ್ಲಿ ಅಕ್ಷತೆಯ ಅಂಗಾರಕ ಮಿನುಗುತ್ತಿತ್ತು, ಪಾಠ ಪ್ರವಚನ ನಡೆಯುತ್ತಿತ್ತು. ಶಿಷ್ಯ ಗುರುಗಳಿಗೆ ಇವತ್ತು ಊಟ ಇಲ್ಲ, ಪಾಠಕ್ಕೆ ಬರದೇ ಇರಬೇಕು, ಆ ಮುಜುಗರ ಆಗದೇ ಇದ್ದ ಹಾಗೆ ಅಕ್ಷತೆ, ಗಂಧ, ಅಂಗಾರಕ ಎಲ್ಲ ಹಚ್ಚಿಕೊಂಡು ಮಾಮೂಲು ಸಮಯಕ್ಕೆ ರಾಯರು ಪಾಠಕ್ಕೆ ಕೂತಿದ್ರು. ಪಕ್ಷಕ್ಕೆ ನಮಗೆ ಒಂದು ಏಕಾದಶಿ, ಎರಡು ಏಕಾದಶಿ ಬಂತು ಅಂತಂದರೆ ಜ್ವರ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ರಾಯರ ಜೀವನದಲ್ಲಿ ಐದು ಆರು ಏಕಾದಶಿಗಳ ಹಾಗೆ ಉಪವಾಸ ಕೂರ್ತಿದ್ರು. ನಾನು ಹೇಳೋದು ಅದು ಅಲ್ಲ, ರಾಯರು ಪುರಾಶ್ರಮದಲ್ಲಿ ಉಪವಾಸ ಕೂತು ನಿರಂತರ ಆಚಾರ್ಯರ ಪಾಠ ಪ್ರವಚನವನ್ನು ನಡೆಸಿದರು. ಅದರ ಫಲಶ್ರುತಿ ರಾಯರ ಹೆಸರು ಹೇಳಿ ಇವತ್ತು ಊರಿಡೀ ಲಕ್ಷ ಲಕ್ಷ ಮಂದಿ ಊಟ ಮಾಡ್ತಾರೆ ಅಂತಂದರೆ ಇದು ರಾಯರ ತಪಸ್ಸಿನ ಫಲ. ಭಗವಂತನ ಉದ್ದೇಶವಾಗಿ ನಾವು ಉಪವಾಸ ಕೂತರೆ ಭಗವಂತ ಎಷ್ಟು ಅನುಗ್ರಹಿಸ್ತಾನೆ. ಕೋಪದಿಂದ ಅನ್ನ ಬಿಡಬೇಡಿ, ದೇವರ ಪ್ರೀತಿಗೋಸ್ಕರವಾಗಿ ಏಕಾದಶಿ. ಎಲ್ಲಿಯಾದರೂ ಕೋಪ ಬಂದರೆ ಊಟ ಬಿಡುವುದು ಅಂತುಂಟು, ನಂದೊಂದು ಅದಕ್ಕೆ ಸಲಹೆ. ಕೋಪ ಬಂದದ್ದನ್ನೆಲ್ಲ ಒಟ್ಟಿಗೆ ಕಟ್ಟಿಡಿ, ಆ ಎಲ್ಲ ಕೋಪವನ್ನು ಒಟ್ಟು ಸೇರಿಸಿ ಏಕಾದಶಿ ಇಡೀ ಶುದ್ಧ ಉಪವಾಸ ಮಾಡಿ. ನಿಮ್ಮ ಕೋಪನೂ ಆಯಿತು, ದೇವರ ಮೇಲೆ ಭಕ್ತಿಯೂ ಆಯಿತು, ವೃತಾನುಷ್ಠಾನೂ ಆಯಿತು, ಅದಕ್ಕೆ ಫಲನೂ ಬರುತ್ತೆ ಅಂತ. ರಾಯರ ಉಪವಾಸದ ಫಲ ಇಡೀ ಜಗತ್ತಿನ ಕ್ಷೇಮ, ಇಡೀ ಜಗತ್ತಿನ ಕಲ್ಯಾಣ, ಸುಭಿಕ್ಷೆ. ನಮಗೆ ಯೋಗ ಬೇಕು ನೋಡಿ.
ರಾಯರು ಕೊಟ್ಟರೂ ಬೇಡ ಹೇಳುವವರು. ನಮಗೆ ನೀರು ಬೇಕು, ಮಳೆ ಬೇಡ. ನಮ್ಮದು ಕ್ರಮ ಹಾಗೆ. ಮದ್ರಾಸ್ನಲ್ಲಿ ಒಬ್ಬರು ಹೇಳ್ತಿದ್ರು, ಮಳೆ ಬರಬಾರ್ದಂತೆ ಅವರಿಗೆ, ನೀರು ಬೇಕಂತೆ. ಯಾಕೆ, ಮಳೆ ಬಂದರೆ ಡ್ರೈನೇಜು, ಊರಿಡೀ ಮನೆಯೆಲ್ಲ ತೊಂದರೆ. ಹಾಗಾಗಿ ಮಳೆ ಬೇಡ, ಮಳೆ ಪಕ್ಕದ ಊರಲ್ಲಿ ಬರಲಿ, ನಮಗೆ ನೀರು ಬೇಕು ಅಂತ. ನಮ್ಮದು ಕಾರ್ಯಕ್ರಮದ ವ್ಯವಸ್ಥಾಪಕ, ನಮ್ಮದೆಲ್ಲ ಕ್ರಮ ಹಾಗೆ. ರಾಯರೇ, ನಮ್ಮ ಊರಲ್ಲಿ ಮಳೆ ಬೇಡ, ಆದರೆ ನಮ್ಮೂರಲ್ಲಿ ನೀರು ಕೊಡಿ ಅಂತ. ರಾಯರು ಏನು ಮಾಡಬೇಕು ನೋಡಿ, ಪವಾಡ ಏನೋ ಮಾಡಬೇಕು. ರಾಯರು ಮಾಡ್ತಾರೆ, ಅವರ ಪ್ರಾರ್ಥನೆ ಮಾಡಿದರೆ ಮಳೆ ಕೊಟ್ಟರು, ನನಗೆ ಸಾಮರ್ಥ್ಯ ಇದೆ. ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞ ಮಾಡಿ ಮಳೆಯನ್ನು ಕೊಡುವ ಸಾಮರ್ಥ್ಯ ಇದೆ. ಇಡೀ ಜಗತ್ತಿಗೆ, ಲೋಕಕ್ಕೆ ಸುಭಿಕ್ಷೆ ಸಮೃದ್ಧಿ ಆಗಬೇಕು. ಅದಕ್ಕೆ ರಾಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲವನ್ನೂ ಕೊಡ್ತಾರೆ. ಇವತ್ತು ರಾಯರಿಗೆ ತುಲಾಭಾರ ಆಗಿದೆ. ರಾಯರಿಗೆ ಜಯಂತಿಯ ಪ್ರಯುಕ್ತವಾಗಿ ತೊಟ್ಟಿಲುತ್ಸವ ಆಗಿದೆ, ಎಲ್ಲ ನಡೆದಿದೆ. ತುಲಾಭಾರ ರಾಯರಿಗೆ ಮಾಡಿದ್ದೇವೆ. ರಾಯರಿಗೆ ತುಲಾಭಾರ ಮಾಡ್ಬೋದು. ಈ ನನಗೆ ಹೇಳ್ತಿದ್ರು, ತುಲಾಭಾರ ಮಾಡಿಸ್ತೇನೆ ಸ್ವಾಮಿ, ನೀವು ಕೂಡಬೇಕು ತಕ್ಕಡೆಯಲ್ಲಿ ಅಂತ. ಏನು ಬೇಕಾದರೂ ಮಾಡಿ, ಅದೊಂದು ಕೆಲಸ ಮಾಡಬೇಡಿ ಅಂತ ಹೇಳೋದು. ಯಾಕೆ ಅಂತಂದರೆ, ಒಂದು ತಕ್ಕಡಿ ಇಟ್ಟಿರ್ತಾರೆ, ಅದರ ಒಂದು ಬದಿಯಲ್ಲಿ ನನ್ನನ್ನು ಕೂಡಿಸ್ತಾರೆ, ಇನ್ನೊಂದು ಬದಿಯಲ್ಲಿ ಕಾಯಿನ ಹಾಕ್ತಾರೆ. ಕಾಯಿನ ಹಾಕುವ ತನಕ ನಾನು ಆರಾಮವಾಗಿ ಕೂತಿರ್ತೇನೆ. ಯಾವಾಗ ದುಡ್ಡು ಟಣ 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 ಬಿಂತು, ನಾನು ಮೇಲೆ 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 ಹೋಗಲಿಕ್ಕೆ ಪ್ರಾರಂಭ ಆಗುತ್ತೇನೆ. ನಿಮ್ಮ ದುಡ್ಡಿನಿಂದ ಮೇಲೆ ಹೋಗುವ ದುಸ್ಥಿತಿ ನನ್ನ ಪಾಲಿಗೆ ಬೇಡ, ಹಾಗಾಗಿ ನಾನು ಇದ್ದಲ್ಲೇ ಕೂತಿರ್ತೇನೆ. ಆಗ ನನ್ನ ಹತ್ರ ನಾನು ಹೇಳೋದುಂಟು, ನನಗೆ ಮಾಡಬೇಡಿ, ನಮ್ಮ ದೇವರಿಗೆ ಮಾಡಿ, ಗುರುಗಳಿಗೆ ಮಾಡಿ ಅಲ್ಲ. ಅವರಿಗಾದರೆ ಅವರಿಗೆ ತೊಂದರೆ ಏನಿಲ್ಲ ಅಂತ. ಯಾಕೆಂದರೆ ದೇವರನ್ನು ಒಂದು ತಕ್ಕಡಿಯಲ್ಲಿ ಕೂಡಿಸ್ತೇವೆ, ದೇವರಿಗೆ ತುಲಾಭಾರ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ದೇವರಿಗೆ ತುಲಾಭಾರ ಮಾಡಿದರೆ, ದೇವರು ಕೆಳಗಿದ್ದರೆ ಏನ್ರಿ, ದೇವರು ಭೂಮಿಯಲ್ಲಿದ್ದಾರೆ, ಅವತಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ತಕ್ಕಡಿ ಮೇಲೆ ಹೋಯಿತು, ದೇವರು ದೇವಲೋಕದಲ್ಲಿ ಇದ್ದಾರೆ ಅಂತ. ಅವರು ಮೇಲೆ ಹೋದರೂ ಸರ್ವೋತ್ತಮ ಆಗ್ತಾರೆ, ಕೆಳಗಿದ್ರೆ ನಮಗೆ ಆಧಾರ ಸ್ತಂಭ ಆಗ್ತಾರೆ. ಕೆಳಗಿದ್ರೂ ಚಂದ ದೇವರು, ಮೇಲಿದ್ರೂ ಚಂದ. ನಾವು ಮಧ್ಯದಲ್ಲೇ ಇರಬೇಕು, ಕೆಳಗೂ ಹೋಗಬಾರ್ದು ಮೇಲೂ ಹೋಗಬಾರ್ದು, ಅಂದರೆ ಇದ್ದಲ್ಲಿ ಇರಬೇಕು ಹೊರತು ತಕ್ಕಡಿ ಏರಬಾರ್ದು ಅಂತ ತೀರ್ಮಾನ ಮಾಡಿದವ. ಕೃಷ್ಣನ ಪರ್ಯಾಯಕ್ಕೆ ಅದು ಬೇರೆ, ಅದು ಬಿಟ್ಟರೆ ಬೇರೆ ಇಲ್ಲ. ಇವತ್ತು ರಾಯರನ್ನು ತುಲಾಭಾರ ತಕ್ಕಡಿಯಲ್ಲಿ ನಾವು ಕೂಡಿಸಿದ್ದೇವೆ. ಯಾಕೆ, ಪರಿಮಳಾಚಾರ್ಯ ಬಹಳ ಸುಂದರವಾಗಿ ಹೇಳಿದರು. ಒಂದು ಮಗು ಹುಟ್ಟುವುದಕ್ಕಿಂತ ಮುಂಚೆ ತಾಯಿ ಹರಕೆ ಹೊತ್ತಿರ್ತಾಳೆ. ಗಂಡು ಮಗು ಹುಟ್ಟಿದರೆ ಅಲ್ಲ, ಮಗು ಹುಟ್ಟಿದರೆ ದೇವರೇ ನಿಮಗೆ ಒಪ್ಪಿಸ್ತೇನೆ ಅಂತ. ಸಮಸ್ಯೆ ಬಂದಾಗ ಎಲ್ರದ್ದು ಕ್ರಮ ಹೀಗೇನೆ, ಮಗು ಹುಟ್ಟಿದರೆ ದೇವರೇ ನಿಮಗೆ ಅಂತ. ಅಂದರೆ ಗ್ಯಾರಂಟಿ ಅವ್ರಿ, ಮಗು ಹುಟ್ಟುವುದಿಲ್ಲ ಅಂತ ಗ್ಯಾರಂಟಿ. ಹಾಗಾಗಿ ಹೇಳೋದು, ಹರಕೆ ಹೊತ್ತಿರ್ತಾರೆ. ಮಗು ಹುಟ್ಟಿತು, ದೇವರು ನಂಬಿದ್ರು, ನನಗೆ ಕೊಡ್ತಾನೆ ಅಂತ ನಂಬಿದ್ರು. ದೇವರು ಮಗು ಕೊಟ್ಟ, ಮಗು ಚಂದ ಇದೆ. ಯಾಕೆ, ದೇವರ ಹರಕೆ ಹೊತ್ತು ಹುಟ್ಟಿದ್ದು ನೋಡಿ, ಎಲ್ಲ ಲಕ್ಷಣ ಚೆನ್ನಾಗಿದೆ. ದೇವರು ನೆನಪು ಮಾಡಿದ, ಮಗು ನನಗೆ ಕೊಡು, ನೀನು ಹರಕೆ ಹೊತ್ತಿದ್ದಿ. ದೇವರೇ ಮಗು ಕೊಡಲಿಕ್ಕಾಗುವುದಿಲ್ಲ, ನಿನಗೆ ಏನಾದರೂ ಪ್ರತಿನಿಧಿ ಕೊಡ್ತೇನೆ ಅಂತ. ದೇವರು ಹೇಳ್ದ, ತೂಗು ಅಂತ. ಎಷ್ಟು ಶಾಣೆ ಗೊತ್ತಾ, ನಾವು ಮಗುವನ್ನು ಕೂಡಿಸ್ತೇವೆ. ದೊಡ್ಡವರಾದ ಮೇಲೆ ಅಲ್ಲ, ಜಾಸ್ತಿ ಬೇಕಾಗುತ್ತೆ ಕಾಯಿನ್. ಚಿಕ್ಕ ಮಗುವಾಗಿರುವಾಗಲೇ ರಗಳೆ ಮುಗಿಲಿ ಅಂತ ತಕ್ಕಡಿಯಲ್ಲಿ ಇಡ್ತೇವೆ. ಭಾಳ ಬುದ್ಧಿವಂತರು ನಾವು. ನಾವೇನು ಮಾಡ್ತೇವೆ, ತುಂಬ ರೇಟ್ ಕಡಿಮೆ ಇದ್ದ ವಸ್ತು ತೆಗಿತೇವೆ, ಉಪ್ಪು ತಕ್ಕಡಿಯಲ್ಲಿ ಇಡ್ತೇವೆ. ದೇವರೇ, ದೇವರು ಏನು ಮಾಡ್ತಾನೆ ಗೊತ್ತಾ, ನೋಡು, ಮಗುವಿಗೆ ಪ್ರತಿನಿಧಿಯಾಗಿ ಉಪ್ಪು ಕೊಟ್ಟಿದ್ಯಾ, ಮಗುವಿಗೆ ಪ್ರತಿನಿಧಿಯಾಗಿ ಸಕ್ಕರೆ ಇಡ್ತೀಯಾ, ನಿನ್ನ ಜೀವನದಲ್ಲಿ ಸಕ್ಕರೆನೇ ಇರಲಿ, ಉಪ್ಪೇ ಇರಲಿ ಅಂತ ಮಾಡಿಬಿಟ್ರೆ ನಮ್ಮ ಕತೆ ಅಂತದ್ದು ನಮ್ಮದು. ಹಾಗಾಗಿ ಮಗುವಿಗೆ ಪ್ರತಿನಿಧಿ ಅದು ಅಲ್ಲ. ಮಗುವಿಗೆ ಪ್ರತಿನಿಧಿ ಯಾವುದು ಅಂದರೆ, ನಮ್ಮದು ಪ್ರೀತಿ, ನಮ್ಮದು ಭಕ್ತಿ, ನಮ್ಮದು ಅಭಿಮಾನ. ಇವತ್ತು ತಕ್ಕಡಿಯಲ್ಲಿ ರಾಯರಿಗೆ ನಾವು ಕೊಟ್ಟದ್ದು ಅದು ಬೇಳೆ ಕಾಳು ಅಲ್ಲ, ನಮ್ಮ ಭಕ್ತಿ ಶ್ರದ್ಧೆ ಅಭಿಮಾನವನ್ನೇ ಇನ್ನೊಂದು ತಕ್ಕಡಿಯಲ್ಲಿ ಇಟ್ಟು ಅದು ರಾಯರಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ. ನಮ್ಮ ಭಾರ ಏನಿದೆ ಅದನ್ನೆಲ್ಲ ಇನ್ನೊಂದು ತಕ್ಕಡಿಯಲ್ಲಿ ಇಟ್ಟಿದ್ದೇವೆ. ತಕ್ಕಡಿಯಲ್ಲಿ ಇಟ್ಟು ರಾಯರೇ, ನಾವೇ ನಿಮ್ಮ ತಕ್ಕಡಿಯ ಇನ್ನೊಂದು ಭಾಗದಲ್ಲಿ ಕೂಡಿಸಿದ್ದೇವೆ. ನೀವು ರಾಯರೇನು ಮಾಡ್ತಾರೆ, ತಾನು ಸ್ವೀಕಾರ ಮಾಡುವುದಿಲ್ಲ, ಅದನ್ನೆಲ್ಲ ಭಗವಂತನಿಗೆ ಒಪ್ಪಿಸ್ತಾರೆ. ಹಾಗಾಗಿ ಸರಿಯಾದ ಮಾಧ್ಯಮ, ನಾವು ಮನಿ ಆರ್ಡರ್ ಮಾಡಿದರೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟರೆ ಹೇಗೆ ಹೋಗಿ ಅದು ಇನ್ನೊಂದು ಕಡೆ ಸರಿಯಾದ ಅಡ್ರೆಸ್ ಇದ್ದರೆ ಹೋಗಿ ಮುಟ್ಟುತ್ತೆ. ನಾವು ಕೊಟ್ಟದ್ದು ಭಗವಂತನಿಗೆ ಸರಿಯಾಗಿ ಮುಟ್ಟಬೇಕಾದರೆ ಸರಿಯಾದ ಅಡ್ರೆಸ್ ಅಂದರೆ ರಾಯರು, ಟೀಕಾರಾಯರು, ಆಚಾರ್ಯರು, ಅವರ ಮೂಲಕ ಕೊಟ್ಟರೆ ಅದು ನೇರದು ಭಗವಂತನಿಗೆ ಹೋಗಿ ಮುಟ್ಟುತ್ತೆ. ಇಡೀ ಬಾಗಲಕೋಟೆಯ ಭಕ್ತ ಜನತೆ ಅದನ್ನು ಸೇರಿಸಿ ರಾಯರಿಗೆ ಮಾಡಿರತಕ್ಕಂಥ ಈ ಸೇವೆ, ಇದು ಒಂದು ದಿನದ ಸೇವೆ ಅಲ್ಲ, ಎಂಟು ದಿನಗಳ
ಸೇವೆಯನ್ನು ರಾಯರಿಗೆ ಇವತ್ತು ಒಂದು ಸಾಂಕೇತಿಕವಾದ ತುಲಾಭಾರದ ಮೂಲಕ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ರಾಯರೇ ಇವತ್ತು ಜಯಂತಿ, ಹಾಗಾಗಿ ಈ ಬಾಗಲಕೋಟೆಯಲ್ಲಿ ನೀವು ಪರ್ಮನೆಂಟ್ ಆಗಿ ನಿಲ್ಲಿ ಅನ್ನುವುದರ ಸಂಕೇತವಾಗಿ ಇಂತಹ ತುಲಾಭಾರ ಇವತ್ತು ನಡೆಸಿದ್ದಾರೆ. ರಾಯರು ಈ ಬಾಗಲಕೋಟೆಯಲ್ಲಿ ನಿಂತು ಇಡೀ ಭಕ್ತ ಜನತೆಗೆ ಅನುಗ್ರಹ ಮಾಡಲಿ. ಪರಿಮಳಾಚಾರ್ಯರ ದೊಡ್ಡ ಸಂಕಲ್ಪ ಶಕ್ತಿ ಅದು ಇಷ್ಟು ವ್ಯಾಪ್ತವಾಗಿ ಬಂದು ಬೆಳೆದು ನಿಂತಿದೆ. ಅವರಿಗೆ ಬೇಡ ಅಂದರೂ ನಿಲ್ಲಿಸಲಿಕ್ಕಾಗದಿದ್ದ ರೀತಿಯಲ್ಲಿ ಅವ್ರದ್ದೇನೋ ಸಂಕಲ್ಪ ಇತ್ತು ಈ ಸಲ. ಆದರೆ ರಾಯರು ಹೇಳಿದರು, ಅದೇ ಪರಿಮಳಾಚಾರ್ಯ ನಿಮ್ಮ ಸಂಕಲ್ಪ ಅಲ್ಲ, ರಾಯರು ಹೇಳಿ ನನ್ನ ಸಂಕಲ್ಪ, ಹಾಗಾಗಿ ಬಾಗಲಕೋಟೆಯಲ್ಲಿ ವೈಭವದಲ್ಲಿ ನಡೆಯಬೇಕು ಅಂದರೆ ನಡೀಲೇಬೇಕು ಅಂತ ಅವರು ಇಷ್ಟು ವೈಭವದಲ್ಲಿ ನಡೆಸಿದರು. ದಾನಿಗಳ ಹತ್ರ ಪ್ರೇರಣೆ ಮಾಡಿದರು ರಾಯರು, ದಾನಿಗಳು ಕೈಬಿಚ್ಚಿ ಮನಸ್ಸು ಬಿಚ್ಚಿ ದಾನ ಮಾಡಿದರು. ಸೇವಕರು ಸ್ವಯಂ ಸೇವಕರು ಸೇವೆಯನ್ನು ಸಲ್ಲಿಸಿದರು. ಭಜನಾ ತಂಡದವರು ತಮ್ಮನ್ನು ಸರ್ವಾತ್ಮನ ಸಮರ್ಪಣೆ ಮಾಡಿದರು. ಊರಿನ ಜನತೆ ಈ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಹರಿಗುರುಗಳ ಪೂರ್ಣ ಅನುಗ್ರಹ ರಕ್ಷೆ ಇರಲಿ ಅಂತ ಪ್ರಾರ್ಥಿಸ್ತಾ ಪರಿಮಳಾಚಾರ್ಯರು ಒಂದು ಮಾತು ಹೇಳಿದರು, ಪ್ರತಿ ವರ್ಷ ಸ್ವಯಂ ಸೇವಕರು 10 ಜನ ಆದರೂ ಬರಬೇಕು ಅಂತ. ಪರಿಮಳಾಚಾರ್ಯರ ಮಾತಿಗೆ ಪೂರಕವಾಗಿ ಹೇಳ್ತೇನೆ, ಬಾಗಲಕೋಟೆಯ ಎಲ್ಲ ಜನರು ಸಪ್ತಾಹದ ಮುಂದಿನ ಸಪ್ತಾಹಗಳಲ್ಲಿ 1 ದಿನ ಆದರೂ ಬರಬೇಕು ಅಂತ ಹೇಳ್ತಾ ಇಲ್ಲಿಯ ವಿದ್ವಾಂಸರುಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ, ತಮ್ಮನ್ನು ಪೂರ್ತಿಯಾಗಿ ಮುಡುಪಾಗಿ ಇಟ್ಟಿದ್ದಾರೆ. ಅಂದರೆ ಅವರ ಈ ಪಾಠ ಪ್ರವಚನದಲ್ಲಿ ಭಾಗವಹಿಸುವ ತನ್ನ ಶಿಷ್ಯರನ್ನೆಲ್ಲ ಇದರಲ್ಲಿ ಸೇರಿಸಿಕೊಂಡು ಇಂತಹ ವೈಭವದ ಉತ್ಸವ ಆಗುವ ಹಾಗೆ ಮಾಡಿದ್ದಾರೆ. ರಾಯರ ವೈಭವ ಎಷ್ಟು ಅಂತಂದರೆ, ಶ್ರೀನಿವಾಸನ ಈ ಕ್ರೀಡಾಂಗಣ ಇಷ್ಟು ಬೃಹತ್ತಾದ ಕ್ರೀಡಾಂಗಣ, ಆದರೆ ಬಾಗಲಕೋಟೆಯ ಜನ ಹೇಳಿತು, ಶ್ರೀನಿವಾಸ ನಿನ್ನ ಪ್ಲೇಗ್ರೌಂಡು ನಮಗೆ ಇರಲಿಕ್ಕೆ ಕಡಿಮೆ ಅನ್ನು ತೋರಿಸುವ ಹಾಗೆ ಇಡೀ ಬಾಗಲಕೋಟೆಯ ಜನ ಈ ಉತ್ಸವದಲ್ಲಿ ಸ್ಪಂದಿಸಿದೆ. ಎಲ್ರಿಗೂ ಕೂಡ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ ಅಂತ ಪ್ರಾರ್ಥಿಸ್ತಾ ಇಡೀ ಉತ್ಸವ ರಾಯರ ಮೂಲಕ ಆಚಾರ್ಯರ ಮೂಲಕ ಇದು ಕೃಷ್ಣಾರ್ಪಣ ವಸ್ತು. ಯಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ವರ ಕೃಷ್ಣಾರ್ಪಣ. ಕೃತಜ್ಞತೆಯ ಸಮರ್ಪಣೆಯಲ್ಲಿ ಮುಖ್ಯವಾಗಿ ನಾವು ಮಾಡಿ